ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ದ ಚಾನೆಲ್. ಹೇಗಿದ್ದೀರಾ, ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇವತ್ತು ಶನಿವಾರ, ನಾನು ಬೆಳಗ್ಗೆನೇ ವ್ಲಾಗ್ ಶುರು ಮಾಡಿದ್ದೀನಿ. ಇಲ್ಲಿ ತುಂಬಾ ಕೋಲ್ಡ್ ಇದೆ, ಸೊ ಸ್ವಲ್ಪ ಹೆಲ್ತ್ ಎಲ್ಲ ಅಪ್ಸೆಟ್ ಆಗ್ತಾ ಇದೆ. ಅಹನಿಗಂತೂ ಸಿಕ್ಕಾಪಟ್ಟೆ ಕೋಲ್ಡ್ ಆಗಿ ಎಲ್ಲ ಜ್ವರ, ಆಮೇಲೆ ವಾಮಿಟ್ ಎಲ್ಲನೂ ಇತ್ತು. ಹಾಗೆ ಅವನಿಂದ ನನಗೂ ಸ್ಪ್ರೆಡ್ ಆಗಿದೆ. ಹಾಗಾಗಿ ನಾನು ಬೆಳಿಗ್ಗೆನೇ ಸ್ವಲ್ಪ ಗಾಗಲ್ ಮಾಡೋಣ ಅಂತ ಅಂದ್ಕೊಂಡು ಬಿಸಿನೀರು ಇಟ್ಟಿದ್ದೀನಿ. ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಗಾಗಲ್ ಮಾಡಿದ್ರೆ ಗಂಟಲೆಲ್ಲ ಸರಿ ಹೋಗುತ್ತೆ. ಈ ಟೈಮಲ್ಲಿ ನಂಗೆ ಮೆಡಿಸಿನ್ ಕೂಡ ತಗೊಳ್ಳೋದಕ್ಕೆ ಆಗಲ್ಲ, ಹಾಗಾಗಿ ಇದನ್ನು ಒಂದು ಸೊಲ್ಯೂಷನ್ ಮಾಡ್ಬೋದು ಅಂತ ಅಂದ್ಕೊಂಡು ಮಾಡ್ತಾ ಇದ್ದೀನಿ. ಹಾಗೆ ಇವತ್ತಿಂದ ಅಹನಿಗೆ ಕ್ರಿಸ್ಮಸ್ ಹಾಲಿಡೇ ಶುರು ಆಯಿತು. ಇನ್ನು ಒಂದು ವಾರ ಹಾಲಿಡೇ ಇರುತ್ತೆ. ಆದರೆ ಯಾವತ್ತೆಲ್ಲ ಹಾಲಿಡೇ ಇದೆ ಅವತ್ತು ಬೆಳಗ್ಗೆ ಬೇಗ ಎದ್ದೇಳ್ತಾನೆ ಅವನು. ಸ್ಕೂಲ್ ಇದ್ದವತ್ತು ಎಷ್ಟು ಎದ್ದೇಳಿಸಿದ್ರು ಹೇಳಲ್ಲ. ಅವನು ಎದ್ದಮೇಲೆ ನಾವೇನು ಮಾಡೋಕ್ಕಾಗುತ್ತೆ, ನಾವು ಕೂಡ ಎದ್ದು ಕೆಲಸ ಶುರು ಮಾಡ್ಕೋಬೇಕು. ಸೊ ಅವನಿಗೆ ಸ್ವಲ್ಪ ಹುಷಾರೂ ಇಲ್ಲ, ತುಂಬಾ ಹೆಲ್ತ್ ಅಪ್ಸೆಟ್ ಆಗಿಬಿಟ್ಟಿದೆ. ಒಂದು ಎದ್ದು ಬೆಳಗ್ಗೆ ಸೋಫಾ ಮೇಲೆ ಮಲ್ಕೊಂಡು ಟಿ ವಿ ನೋಡ್ತಾ ಇದ್ದಾನೆ. ವೀಕೆಂಡಲ್ಲಿ ನಾನು ಸ್ವಲ್ಪ ಜಾಸ್ತಿ ಮಲ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ, ಆದರೆ ಅಹನ ಎದ್ದಮೇಲೆ ಏನೂ ಮಾಡೋದಕ್ಕಾಗಲ್ಲ. ಅವನು ಬೆಡ್ಡಿಂದ ಎದ್ದು ಸೋಫಾದಲ್ಲಿ ಬಂದು ಮಲ್ಕೋತಾನೆ, ನಾವು ಹಾಗಲ್ಲ, ಎದ್ದಮೇಲೆ ಕೆಲಸ ಶುರು ಮಾಡಲೇಬೇಕು. ಇಲ್ಲಿ ನಾನು ಮನೆಯೆಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ. ಹಾಗೆ ಚಳಿ ಅಂತೂ ಸಿಕ್ಕಾಪಟ್ಟೆ ಇದೆ. ನಾನು ಬಾಲ್ಕನಿ ಓಪನ್ ಮಾಡಿ ಇವಾಗ ಸಡನ್ನಾಗಿ ಹೊರಗಡೆ ಹೋಗಲ್ಲ, ಸ್ವಲ್ಪ ಹೊತ್ತು ಹೀಗೆ ಇನ್ಕಿ ನೋಡ್ತಾ ಇರ್ತೀನಿ ಹೇಗಿದೆ ಕ್ಲೈಮೇಟು ಅಂತ, ಹೋಗ್ಬೋದಾ ಏನು ಅಂತ ಸ್ವಲ್ಪ ಹೊತ್ತು ನೋಡಿ ಆದಮೇಲೆ ಮತ್ತೆ ಹೊರಗಡೆ ಹೋಗೋದು. ಇದೊಂಥರ ಅಭ್ಯಾಸ ಆಗಿದೆ ಚಳಿಗಾಲದಲ್ಲಿ. ಇಲ್ಲ ಅಂದರೆ ಆರಾಮಾಗಿ ಹೋಗಿ ಹೊರಗಡೆ ಸ್ವಲ್ಪ ನಿಂತ್ಕೊಂಡು ಆ ಜಾಗದಲ್ಲಿ ಒಂದು ಸ್ವಲ್ಪ ಹೊತ್ತಾದರೂ ಸ್ಪೆಂಡ್ ಮಾಡಿದ್ರೆ ನನಗೆ ನೆಮ್ಮದಿ. ಆಮೇಲೆ ಇಲ್ಲಿ ಅಮ್ಮ ಲಾಸ್ಟ್ ಬಂದಾಗ ಬಸಳೆ ನೆಟ್ಟಿದ್ರು, ಅದು ಚೆನ್ನಾಗಿ ಚಿಗ್ರಿ ಚೆನ್ನಾಗಿ ಬರ್ತಾ ಇದೆ. ನಾನು ಅಮ್ಮನ ಹತ್ರ ಹೇಳ್ತಾ ಇದ್ದೆ, ನಾನು ಬಸಳೆ ಕರಿ ಮಾಡಿಲ್ಲ ಅಂದರೂ ಪರವಾಗಿಲ್ಲ, ಬಾಲ್ಕನಿಲಿ ಡೆಕೋರೇಟಿವ್ ಆಗಿ ಇದನ್ನು ಇಡ್ತೀನಿ ಅಂತ. ಚೆನ್ನಾಗಿ ಬರ್ತಾ ಇದೆ. ಇಲ್ಲಿ ನಾನು ಬ್ರೇಕ್ಫಾಸ್ಟ್ ರೆಡಿ ಮಾಡ್ತಾ ಇದ್ದೀನಿ. ನನಗೆ ಈ ಪ್ರೆಗ್ನೆನ್ಸಿಲಿ ಅವರೆಕಾಯಿ ತಿನ್ನಬೇಕು ಅಂತ ಸಿಕ್ಕಾಪಟ್ಟೆ ಆಸೆ ಆಗ್ತಾ ಇತ್ತು. ಸೊ ನಮ್ಮ ಕರಾವಳಿ ಭಾಗದಲ್ಲಿ ಈ ಒಂದು ಅವರೆಕಾಯಿದಷ್ಟೊಂದು ಕ್ರೇಜ್ ಇಲ್ಲ. ಬ್ಯಾಂಗ್ಳೂರಲ್ಲಿ ಅಂತೂ ಅವರೆಕಾಯಿದೊಂದು ಮೇಳನೇ ಮಾಡ್ತಾರೆ. ಸೊ ಹಾಗಾಗಿ ನನಗೆ ಈ ಸಲ ಜೋರಾಗಿ ಏನಾದರೂ ಅದರದೊಂದು ರೆಸಿಪಿ ಮಾಡಿ ತಿನ್ನಬೇಕು ಅಂತ ಆಸೆ ಆಗ್ತಾ ಇತ್ತು. ಆದರೆ ನನಗೆ ಅವರೆಕಾಯಿನ ಯಾವ ರೀತಿ ಅಂದರೆ ಅವರೆಕಾಯಿ ಪರ್ಚೇಸ್ ಮಾಡೋದಕ್ಕೆ ಅಷ್ಟೊಂದು ಬರಲ್ಲ. ಲಾಸ್ಟ್ ಟೈಮ್ ಒಂದ್ಸಲ ನಾನು ರಿಲಯನ್ಸ್ ಮಾರ್ಟಿಂದ ಅವರೆಕಾಯಿ ಅಂತ ಅಂದ್ಕೊಂಡು ಚೌಳಿಕಾಯಿನ ತೊಗೊಂಡು ಬಂದಿದ್ದೆ, ಆಮೇಲೆ ಅದರಲ್ಲಿ ಪಲ್ಯ ಮಾಡಿದೆ. ಅದಾದಮೇಲೆ ಲಾಸ್ಟ್ ಮತ್ತೆ ನಾನು ಇದು ಬಟಾಣಿನ ತೊಗೊಂಡು ಬಂದಿದ್ದೀನಿ. ನಾನು ಏನು ಮಾಡಿದ್ದೀನಿ ಅಂದರೆ ಅಂಗಡೀಲಿ ಕೇಳಲ್ಲ, ಕೇಳಿದ್ರೆ ಅವ್ರು ಅಂದ್ಕೋತಾರೆ ಇವಳಿಗೆ ಇನ್ನೂ ಗೊತ್ತಿಲ್ವಾ ಅಂತ ಅಂದ್ಕೋತಾರೆ ಅಂತ ಅಂದ್ಕೊಂಡು ಕೇಳಿದೆ. ನಾನೇ ಅದನ್ನು ಓಕೆ ಇದೆ ಅವರೆಕಾಯಿ ಆಗಿರ್ಬೋದು ಅಂತ ಅಂದ್ಕೊಂಡು ಎರಡು ಸಲ ಈ ರೀತಿ ತೊಗೊಂಡು ಬಂದೆ. ಸೊ ನೆಕ್ಸ್ಟ್ ಟೈಮು ಕರೆಕ್ಟಾಗಿ ಅವ್ರ ಹತ್ರ ಕೇಳಿನೇ ತೊಗೊಂಡು ಬರಬೇಕು ಅಂತ ಇದು ಅಂದ್ಕೊಂಡಿದ್ದೀನಿ. ಬಟ್ ಇದು ಮಾತ್ರ ತೊಗೊಂಡು ಬಂದಿದ್ದು ಏನು ಬಟಾಣಿ. ಹಾಗೆ ಬಟಾಣಿ ಗ್ರೇವಿ ಮಾಡೋಣ ಅಂತ ಅಂದ್ಕೊಂಡು ರೆಡಿ ಮಾಡ್ಕೋತಾ ಇದ್ದೆ. ಸೊ ಅವಾಗ ನೆನಪಾಯಿತು ಅವರೆಕಾಯಿ ಕತೆ ನಂದು. ನೋಡೋಣ ಈ ಆಸೆ ಯಾವಾಗ ಈಡೇರುತ್ತೆ ನಂದು, ಅವರೆಕಾಯಿದು ಯಾವುದಾದ್ರೂ ರೆಸಿಪಿ ತಿನ್ನೋದು ಅಂತ. ಬಟಾಣಿ ಗ್ರೇವಿ ಜೊತೆಗೆ ಪೂರಿ ಮಾಡಿದೆ. ಅಹನಿಗೆ ಪೂರಿ ಅಂದರೆ ತುಂಬ ಇಷ್ಟ. ವೀಕೆಂಡಲ್ಲಿ ಅವನಿಗೆ ಪೂರಿ ಬೇಕೇ ಬೇಕು, ನಾನು ಮಾಡೋದು ಕೂಡ ವೀಕೆಂಡಲ್ಲೇ. ಸೊ ಅವನು ಪೂರಿ ಮಾಡಿದಾಗಲೇ ಹೇಳ್ತಾನೆ ನನಗೆ 9 ಬೇಕು 10 ಬೇಕು ಅಂತ. ಅವನದು ಒಂದು ಆಸೆ ಏನಂದರೆ ಅವನಿಗೆ ಪ್ಲೇಟ್ ತುಂಬ ಇರಬೇಕು. ಅವನು ತಿನ್ನಲ್ಲ, ತಿನ್ನೋದು 1-2, ಬಟ್ ಅವನ ತಟ್ಟೆ ತುಂಬ ಅಂತೂ ಪೂರಿ ಇರಲೇಬೇಕು. ಅದೊಂಥರ ಅವನಿಗೆ ಆ ರೀತಿ ಕೊಟ್ಟಿಲ್ಲ ಅಂದರೆ ಮತ್ತೆ ಅಳೋದಕ್ಕೆ ಶುರು ಮಾಡ್ತಾನೆ. ಸೊ ನಾನು ಕೂಡ ಅಷ್ಟೇ ಕೊಟ್ಬಿಡ್ತೀನಿ ತಟ್ಟೆ ತುಂಬ ಮಾತ್ರ, ಅದರಲ್ಲಿ ಮತ್ತೆ 2 ತಿಂತಾನೆ, ಮತ್ತೆ ಎತ್ತಿರ್ತಾನೆ ಮತ್ತೆ ತಿಂತಾನೆ, ಇದೇ ಕೆಲಸ ಮಾಡ್ತಾ ಇರ್ತಾನೆ ಪೂರಿ ಮಾಡಿದಾಗೆಲ್ಲ. ಸೊ ಅವನಿಗೆ ಇಷ್ಟದ ಬ್ರೇಕ್ಫಾಸ್ಟ್ ಇವತ್ತು ಮಾಡಿದ್ದೀನಿ, ತಿಂತಾ ಇದ್ದೀವಿ ನಾವು. ಬ್ರೇಕ್ಫಾಸ್ಟ್ ಎಲ್ಲ ಆದಮೇಲೆ ಅಹನ್ ಸ್ಕೂಲಲ್ಲಿ ಪಿ ಟಿ ಎಮ್ ಇತ್ತು, ಎಕ್ಸಾಮ್ ಎಲ್ಲ ಮುಗಿದಾದ್ಮೇಲೆ ಪಿ ಟಿ ಎಮ್ ಮಾಡ್ತಾರೆ. ಸೊ ನಾನೊಬ್ಬಳೇ ಹೋಗ್ತಾ ಇದ್ದೀನಿ, ಹಸ್ಬೆಂಡ್ ತುಂಬ ಬ್ಯುಸಿ ಇದ್ದಿದ್ದರಿಂದ ನಾನೊಬ್ಬಳೇ ಹೋಗೋದು. ಫಸ್ಟ್ ಟೈಮ್ ಹೋಗ್ತಾ ಇರೋದು ಈ ರೀತಿ ಒಬ್ಬಳೆ. ಸೊ ಏನು ಮಾಡೋದಕ್ಕಾಗಲ್ಲ, ಒಂದೊಂದು ಸಲ ನಾವು ಈ ರೀತಿ ಅಡ್ಜಸ್ಟ್ ಆಗಲೇಬೇಕಾಗುತ್ತೆ, ಹಾಗಾಗಿ ಹೋಗ್ತಾ ಇದ್ದೀನಿ. ಸೊ ಹೋಗಿ ಬಂದ ಮೇಲೆ ಅಹನಿಗೆ ನೋಡಿ ಇಷ್ಟೊಂದು ಚಾಕ್ಲೇಟ್ಸು ಆ್ಯಂಡ್ ಸಾಂಟಾ ಎಲ್ಲ ಕೊಟ್ಬಿಟ್ಟಿದ್ರು. ಇವತ್ತು ಸಂಡೇ, ಸೊ ಹೊರಗಡೆ ಹೊರಟಿದ್ದೀವಿ ಸ್ವಲ್ಪ ಶಾಪಿಂಗ್ ಮಾಡೋಣ ಅಂತ. ನನಗೆ ಮೇಯ್ನಾಗಿ 2 ಟಾಪ್ ತಗೊಳ್ಳೋಣ ಅಂತ. ಸೊ ಸಿಕ್ಕಾಪಡೆ ದಪ್ಪ ಆಗಿಬಿಟ್ಟಿದ್ದೀನಿ, ಪ್ರೆಗ್ನೆಂಟ್ ಜರ್ನಿಯಲ್ಲಿದ್ದೀನಿ, ಸಿಕ್ಕಾಪಡೆ ದಪ್ಪ ಆಗಿದ್ದೀನಿ, ಯಾವ ಬಟ್ಟೆಗಳು ಆಗ್ತಾ ಇಲ್ಲ. ಹಾಗಾಗಿ ಕಡಿಮೆದ್ದು 2 ಟಾಪ್ ತಗೊಳ್ಳೋಣ ಅಂತ, ಯಾಕೆಂದರೆ ಇರೋ ಬಟ್ಟೆನ ಹಾಕೋದಕ್ಕಾಗಲ್ಲ, ಮತ್ತು ಸುಮ್ಮನೆ ಈಗ ತಗೊಂಡ್ರೆ ವೇಸ್ಟ್ ಕೂಡ ಆಗುತ್ತೆ. ಸದ್ಯಕ್ಕೆ ಯಾವುದು ಕಂಫರ್ಟೇಬಲ್ ಆಗ್ತಾ ಇಲ್ಲ, ಹಾಕಿದ್ದನ್ನೇ ಹಾಕ್ತಾ ಇದ್ದೀನಿ, ಹಾಕಿದ್ದನ್ನೇ ಹಾಕ್ತಾ ಇದ್ದೀನಿ. ಸೊ ಹಾಗಾಗಿ ನೋಡೋಣ ಹೋಗಿ ಅಂತ, 2 ಟಾಪ್ ಆದರೂ ತಗೋಬೇಕು ಅಂತ ಇದ್ದೀನಿ ಇವತ್ತು. ಸಿಕ್ಕಾಪಡೆ ಅಂದರೆ ಇಲ್ಲೆಲ್ಲ ಓಕೆ, ಹೊಟ್ಟೆ ಹತ್ರ ಅಂತೂ ಆಗ್ತಾ ಇಲ್ಲ,
ಯಾವ ಡ್ರೆಸ್ ಲೂಸ್ ಇದ್ದಿದ್ರು ನನ್ನ ಹತ್ರ ಇರೋದೇ ಇಲ್ಲ ಎಮ್ ಸೈಜ್, ತುಂಬ ಕಮ್ಮಿ ಎಲ್ ಸೈಜಲ್ಲಿ ಇರೋದು, ಟೈಟ್ ಆಗ್ತಾ ಇದೆ, ವೆಯ್ಟ್ ಜಾಸ್ತಿ ಆಗ್ತಾ ಇದೆ, ಇನ್ನೂ ಆಗ್ಬೋದು. ಇವಾಗ ನಾಳೆಯಿಂದ ನನಗೆ 7 ತಿಂಗಳು ಶುರುವಾಗೋದು, ಇವಾಗಲೇ ಹೀಗೆ ಇನ್ನೂ ಗೊತ್ತಿಲ್ಲ. ಹಾಗಾಗಿ ಒಂದೆರಡು ಟಾಪ್ ಆದರೂ ತಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ, ಹೋಗಬೇಕು. ಶಾಪಿಂಗ್ ಹೋಗಿ ಬಂದ್ವಿ ನಾವಿವತ್ತು. ಶಾಪಿಂಗ್ ಹೋಗಿದ್ದು ಜುಡಿಯೋಗೆ. ಆ್ಯಕ್ಚುಲಿ ಏನು ಗೊತ್ತಾ, ನನಗಂತೂ ಜುಡಿಯೋಗೆ ಹೋಗಿ ಬಂದಮೇಲಂತೂ ತುಂಬಾ ಬೇಜಾರಾಗ್ತಾ ಇದೆ, ಏನೋ ಒಂಥರ ಏನಕ್ಕಾದರೂ ಹೋದೆ ಅಂತ. ನಿನ್ನೆ ಪೂರ್ತಿ ನಾನು ನಾವಿಬ್ರು ನಾನು ನನ್ನ ಹಸ್ಬೆಂಡ್ ಇಬ್ಬರು ಜಗಳ ಆಡ್ತಾ ಇದ್ವಿ. ಅವರು ಹೊರಗಡೆ ಹೋಗೋದು ಬೇಡ, ಟೈರ್ಡ್ ಆಗಿದೆ ಅಂತ ಹೇಳ್ತಾ ಇದ್ರು ನಿನ್ನೆ. ಸೊ ನಾನು ನನಗೆ ಹಾಕೋದಕ್ಕೆ ಬಟ್ಟೆ ಇಲ್ಲ, ನನಗೆ 2 ಟಾಪ್ ಆದರೂ ತೊಗೋಬೇಕು, ಹೋಗೋಣ ಹೋಗೋಣ. ಜುಡಿಯೋದಲ್ಲೆಲ್ಲ ತುಂಬ ಕಮ್ಮಿಗಿರುತ್ತೆ. ನಾನು ಆಲ್ರೆಡಿ ಲಾಸ್ಟ್ ಇಯರೆಲ್ಲ ತೊಗೊಂಡಿದ್ದೀನಿ, 299ಗೆಲ್ಲ ಲಾಂಗ್ ಟಾಪ್ ತೊಗೊಂಡಿದ್ದೆ. ಸೊ ಅದೇ ತಲೆಯಲ್ಲಿತ್ತು ನನಗೆ, ಅದು ನಮ್ಮ ಮನೆ ಹತ್ತಿರದಲ್ಲೇ ಇತ್ತು. ಇವಾಗ ಆ ಶಾಪ್ನ ಅಲ್ಲಿ ಸ್ಟೋರ್ ಇಲ್ಲ ಅವ್ರದ್ದು. ಸೊ ನಾವು ಬನ್ನೇರುಘಟ್ಟ ರೋಡಲ್ಲಿ ಒಂದಿದೆ, ಅಲ್ಲಿಗೆ ಹೋಗಿದ್ವಿ. ಸತ್ಯ ಹೇಳ್ತೀನಿ, ನಾನು ಏನು ಎಕ್ಸ್ಪೆಕ್ಟ್ ಮಾಡ್ಕೊಂಡು ಹೋಗಿದ್ದೆ ಅಲ್ಲಿ ಏನೂ ಇರಲಿಲ್ಲ, ನನಗೆ ಸಿಕ್ಕಾಪಟ್ಟೆ ಬೇಜಾರಾಯಿತು. ಜುಡಿಯೋದು ಅಪೋಸಿಟೇ ಬ್ರ್ಯಾಂಡ್ ಫ್ಯಾಕ್ಟ್ರಿ ಇದೆ, ಸೊ ಅಲ್ಲೆಲ್ಲ 70% ಆಫ್ ಅಂತೆಲ್ಲ ಹಾಕಿದ್ರು. ನಾನು ಅಂದ್ಕೊಂಡೆ ನಿಜವಾಗ್ಲೂ ಅಂದರೆ ಏನೋ ಅಂತಾರ, ನನಗೆ ಅಷ್ಟೊಂದು ಸ್ಯಾಟಿಸ್ಫೈ ಆಗಿಲ್ಲ ಅಂದರೆ ದುಡ್ಡು ಕೊಟ್ಟರು ನಮಗೊಂದು ಸ್ಯಾಟಿಸ್ಫೈ ಅಂತ ಆಗಬೇಕಲ್ವ, ಅದು ಆಗಿಲ್ಲ ನನಗೆ. ನನಗೇನೋ ಹೊಟ್ಟೆಲ್ಲೋ ಉರಿತಾ ಇದೆ ಅದನ್ನು ತೊಗೊಂಡು ಬಂದಮೇಲೆ. ತುಂಬ ಕಾರಲ್ಲಿ ಬರಬೇಕಿದ್ರೆ ಇದೇ ಹೇಳ್ತಾ ಇದ್ದೆ ನಾನು, ಯಾಕಾದರೂ ಜುಡಿಯೋನ ಸೆಲೆಕ್ಟ್ ಮಾಡಿದ್ನು ಅಂತ. ಹಸ್ಬೆಂಡ್ ಅಂತೂ ಫುಲ್ ಹ್ಯಾಪಿ, ಯಾಕಂದರೆ ನಿನ್ನೆ ಫುಲ್ಲು ಜಗಳ ಆಡಿರ್ವಲ್ಲ ಶಾಪಿಂಗ್ ಹೋಗಬೇಕು ಅಂತ, ಅವರಂತೂ ಫುಲ್ ಹ್ಯಾಪಿ ಆಗಿಬಿಟ್ಟಿದ್ದಾರೆ. ಹಾಗೆ ಆಗಬೇಕು, ನಿನಗೆ ಹೇಳಿದೆ ನಾನು ಬೇಡ ಅಂತ ಅಂದ್ಕೊಂಡು ಸುಮ್ಮನೆ ದುಡ್ಡು ಖರ್ಚು ಮಾಡ್ಕೊಂಡು ಬಂದೆ, ಅದು ಬೇರೆ ಹ್ಯಾಪಿ ಇಲ್ಲ ಅಂತ. ಹೋಗಿದ್ದು ನನಗೆ ಅಂತ, ಬಟ್ ಅದರ ಇಡೆಯಲ್ಲಿ ಲಾಭ ಆಗಿದ್ದು ಮಾತ್ರ ಹನಿಗೆ, ಅವನಿಗೊಂದು 2 ಡ್ರೆಸ್ ಎಕ್ಸ್ಟ್ರಾ ತೊಗೊಂಡ್ವಿ. ಏನೇನು ತೊಗೊಂಡೆ ಅಂತ ತೋರಿಸ್ತೀನಿ, ನನಗೆ ಇಷ್ಟ ಇಲ್ಲ ತೋರಿಸೋದಕ್ಕೆ, ನನಗೆ ಇಷ್ಟನೇ ಆಗಿಲ್ಲ ನಾನು ತೊಗೊಂಡಿದ್ದು. ಬಟ್ ಮತ್ತೆ ಇವ್ರಿಗೆ ಬೇರೆ ಇಯರ್ ಎಂಡ್ ಆಗಿರೋದ್ರಿಂದ ಸ್ವಲ್ಪ ಬ್ಯುಸಿ ಇರ್ತಾರೆ, ಹೋಗೋದಕ್ಕೂ ಆಗೋದಿಲ್ಲ. ಕ್ರಿಸ್ಮಸ್ ಆಫರ್ ಇದೆ ಹಾಗೆ ಅಂದ್ಕೊಂಡು ಹೋಗಿದ್ದು ನಾನು. ಏನೋ ಬೇಜಾರಾಯ್ತು ನನಗೆ, ತಗೊಂಡಿದ್ದು ಕೂಡ ನನಗೆ ಇಷ್ಟ ಇಲ್ಲ. ಅರ್ಜೆಂಟಲ್ಲಿ ತೊಗೊಂಡು ಬಂದಿದ್ದೀನಿ, ತೋರಿಸ್ತೀನಿ ನನಗೆ. ಸೊ ಇದೊಂದು ಟಾಪ್ ತೊಗೊಂಡೆ, ನಂಗೆ ಬೇಜಾರಾಗ್ತಾ ಇದೆ, ನನಗೆ ಇದು ಚೆನ್ನಾಗಿಲ್ಲ ಗೊತ್ತು. ಅದರ ಹೀಗಿದೆ ಕಾಟನಲ್ಲಿ, ಲಿನನ್ ಕಾಟನ್ ಅಂದ್ಕೋತೀನಿ ನಾನು. ಇವಾಗ ನನ್ನ ಸೈಜ್ ನೋಡಿ, ಅದು ಎಕ್ಸೆಲ್ ಸೈಜೆಲ್ಲ ತೊಗೊಂಡು ಬಂದಿದ್ದೀನಿ, ಯಾವುದಾದ್ರೂ ಪ್ಯಾಂಟಿಗೆ ಹಾಕೋಣ ಅಂತ. ಯೂಶ್ವಲ್ ನನಗೆ ಇವಾಗ ಪ್ಯಾಂಟ್ ಕೂಡ ಹಾಕೋದಕ್ಕೆ ಆಗಲ್ಲ, ಒಂದೆರಡು ಪ್ಯಾಂಟ್ ಇಟ್ಕೊಂಡಿದ್ದೀನಿ ಪಲಾಜೋ ಥರದ್ದು, ಅದನ್ನು ಹಾಕ್ತಾ ಇದ್ದೀನಿ. ಮತ್ತು ಸುಮ್ಮನೆ ಇವಾಗ ತೊಗೊಂಡ್ರೆ ವೇಸ್ಟ್ ಆಗುತ್ತೆ, ಹಾಗಾಗಿ ನಾನು ಆ ಪ್ಯಾಂಟ್ ತಗೊಳೋಕ್ಕೆ ಹೋಗಲ್ಲ ಅಂತ. ಗೊತ್ತಿಲ್ಲ, ಅಷ್ಟೊಂದು ಇಷ್ಟ ಆಗಿಲ್ಲ, ಆದ್ರೂ ತಗೊಂಡೆ. ಇದ್ರದ್ದು ಬಂದು ಪ್ರೈಸು 300, 299. ನಿಜವಾಗ್ಲೂ ಅಷ್ಟೊಂದು ಕೊಡುವ ಥರನೂ ಇಲ್ಲ ಇದು ಅಂತ ಅನಿಸಿತ್ತು, ವಾಶ್ ಮಾಡಿದಾಗ ಹೇಗಿರುತ್ತೆ ಅಂತ ಗೊತ್ತಿಲ್ಲ. ತುಂಬ ಸಿಂಪಲ್ ಟಾಪ್ ಅಂತ ತಗೊಂಡೆ, ಹಿಂಗಿದೆ. ಅದಾದಮೇಲೆ ಇದೊಂದು ತಗೊಂಡೆ, ಇದು ಡ್ರೆಸ್ ಲೈಕ್ ಒನ್ ಪೀಸ್ ಇದು ಈ ರೀತಿ. ಇದಕ್ಕೆ ಬಂದು ನಾನು 700 ಕೊಟ್ಟೆ. ನನಗೆ ಇದ್ದೇ ಬೇಜಾರು ಅನಿಸ್ತಾ ಇರೋದು, ಯಾಕಾದರೂ ಕೊಟ್ಟನು ಅಂತ. ಅಷ್ಟೊಂದು ಏನು ಸ್ಯಾಟಿಸ್ಫೈ ಆಗಿಲ್ಲ ನನಗೆ, 2 ಟಾಪ್ ತೊಗೊಂಡೆ, 2 ಇಷ್ಟ ಆಗಿಲ್ಲ. ಹಾಗೆ ಅಹಾನಿಗೆ ತೊಗೊಂಡ್ವಿ, ಅದು ಕೂಡ ಓಕೆ ಓಕೆ. ಒಂದು ಪ್ಯಾಂಟ್ ತೊಗೊಂಡೆ, ಇದು ಬಂದು 399. ಏನು 1 ರೂಪಾಯಿ ಆಫರ್ ಅಂತ ಏನೂ ಇರಲಿಲ್ಲ. ಇದು 149. 2 ಟೀಶರ್ಟ್ ತೊಗೊಂಡ್ವಿ ಅವನಿಗೆ, ಟಿ ಶರ್ಟ್ಸ್ ಎಲ್ಲ ಅಹಾನೇ ಸೆಲೆಕ್ಟ್ ಮಾಡ್ಕೊಂಡಿರೋದು, ಅವನಿಗೆ ಇಷ್ಟ ಆಗಿರೋದು ಅವ್ನು ತಗೊಂಡ. ಅವ್ನು ತಗೊಂಡ್ಬಿಟ್ಟು ನಾನಿಲ್ಲಿ ಶಾಪಿಂಗ್ ಮಾಡ್ತಾ ಇದ್ದೀನಿ, ಅಪ್ಪ ಮಗ ಎಲ್ಲ ನೋಡ್ತಾ ಇದ್ರು, ಬರಬೇಕಿದ್ರೆ 2 ಟೀ ಶರ್ಟ್ ಇಟ್ಕೊಂಡು ಬಂದಿದ್ದಾನೆ. ಮತ್ತೇನು ಒಂದು ಚಪ್ಪಲ್ ನೋಡಿದೆ, ಯಾಕಂದ್ರೆ ನನಗೆ ನಾನು ಇವಾಗ ಚಪ್ಪಲ್ ಕೂಡ ಆಗ್ತಾ ಇಲ್ಲ. ಸೊ ತೊಟ್ಟು ಸೈಜ್ 41 ಸೈಜಲ್ಲಿ ಈ ರೀತಿ ಚಪ್ಪಲ್ ತೊಗೊಂಡೆ. ಇದು 199. 2 ಫೇಸ್ ಮಾಸ್ಕ್ ತೊಗೊಂಡಿದ್ದೀನಿ, ಇಷ್ಟು ತಗೊಂಡೆ. ನನಗಂತೂ ಇಷ್ಟನೇ ಆಗಿಲ್ಲ ಇವತ್ತು ಹೋಗಿದ್ದು, 2 ಟಾಪ್ ತೊಗೊಂಡು 2 ಇಷ್ಟ ಆಗಿಲ್ಲ.
ಸುಮ್ಮನೆ ಹೋಗಿದ್ದಕ್ಕೆ ಮತ್ತೆ ಬೇರೆ ಕಡೆ ಹೋಗೋಣ ಅಂದರೆ ಬೈತಾರೆ ಅಂತ ಅಂದ್ಕೊಂಡು ಅದನ್ನೇ ತೊಗೊಂಡು ಬಂದಿದ್ದು. ಬರಬೇಕಿದ್ರೆಲ್ಲ ಫುಲ್ ಬೇಜಾರು ಮಾಡ್ಕೊಂಡು ಬಂದೆ. ಎನಿವೇಸ್, ಏನು ಮಾಡೋದಕ್ಕಾಗಲ್ಲ, ಒಂದೊಂದು ಸಲ ಹಾಗಾಗುತ್ತೆ. ಇಷ್ಟೇ ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್.